ಜಾಗತಿಕ ಮಟ್ಟದಲ್ಲಿ ಭಾರತವನ್ನು ನೋಡುವ ದೃಷ್ಟಿಕೋನ ಈಗ ಬದಲಾಗಿದೆ ಭಾರತ ತನ್ನ ಸಂಸ್ಕೃತಿ ಪರಂಪರೆಯ ಜ್ಞಾನದಿಂದಲೇ ವಿಶ್ವವನ್ನ ಒಗ್ಗೂಡಿಸುವ ಕೆಲಸ ಮಾಡುತ್ತಿದೆ ಯುವಜನತೆ ಕಳೆದು ಹೋದರ ಬಗ್ಗೆ ಚಿಂತಿಸದೆ ಭವಿಷ್ಯದ ಗುರಿಯನ್ನ ಸಾಧಿಸುವ ಛಲವುಳ್ಳವರಾಗಬೇಕೆಂದು ಕೇಂದ್ರ ಸಂಸದೀಯ ವ್ಯವಹಾರ ಗಣಿ ಮತ್ತು ಕಲ್ಲಿದ್ದಲು ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು ಇಂದು ಬೆಳಗ್ಗೆ ನೆಹರು ಯುವ ಕೇಂದ್ರ ಯುವ ಕಾರ್ಯ ಹಾಗೂ ಕ್ರೀಡಾ ಸಚಿವಾಲಯ ಮತ್ತು ಧಾರವಾಡದ ಕುಮಾರೇಶ್ವರ ಕಲ್ಚರಲ್ ಸೊಸೈಟಿಯ ಸಂಯುತಾಶ್ರದಲ್ಲಿ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಯುವ ಉತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಭಾರತ ದೇಶ ಬಹುದೊಡ್ಡ ಇತಿಹಾಸ ಪರಂಪರೆಯನ್ನ ಹೊಂದಿದೆ ಜಗತ್ತಿನಲ್ಲಿ ಇಂದು ನಮ್ಮ ದೇಶ ಹಿರಿಯಣ್ಣನ ಸ್ಥಾನದಲ್ಲಿದೆ ಭಾರತದ ಯುವಶಕ್ತಿ ವಿಶ್ವ ಮಟ್ಟದಲ್ಲಿ ಹೆಸರು ಗಳಿಸಿದೆ ದೇಶಕ್ಕೆ ಬಹುದೊಡ್ಡ ಆದಾಯವನ್ನ ತರುತ್ತಿದೆ ದೇಶವು ಅಭಿವೃದ್ಧಿಯ ಉತ್ತುಂಗವನ್ನ ಮುಟ್ಟಲು ಯುವಶಕ್ತಿಯು ಮತ್ತಷ್ಟು ಕೊಡುಗೆಯನ್ನ ನೀಡಬೇಕಿದೆ ಎಂದರು ಇವರಲ್ಲಿರುವ ಶಕ್ತಿ ಸಾಮರ್ಥ್ಯ ಏನನ್ನಾದರೂ ಮಾಡಿ ಸಾಧಿಸುವ ಎಂಬ ಛಲ ಸಮಾಜದಲ್ಲಿ ಬದಲಾವಣೆಯನ್ನ ತರುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದೆ ಎಂದು ಸಚಿವ ಪ್ರಹ್ಲಾದ ಜೋಶಿ ಹೇಳಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮಹಾಪೌರ ಹಿರೇಶ್ ಅಂಚಣಿಯೇರಿ ಕರ್ನಾಟಕ ಅರಣ್ಯ ವಸತಿ ವಿಹಾರ ಧಾಮಗಳ ಸಂಸ್ಥೆಯ ಅಧ್ಯಕ್ಷರಾದ ರಾಜು ಕೊಠವರ್ ಕುಮಾರೇಶ್ವರ ಕಲ್ಚರಲ್ ಸೊಸೈಟಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಚಿಕ್ಮಠ್ ಜಿಲ್ಲಾ ಯುವ ಅಧಿಕಾರಿ ಎಂ ರೆಡ್ಡಿ ಜ್ಯೋತಿ ಪಾಟೀಲ್ ಉಪಸ್ಥಿತರಿದ್ದರು ಇನ್ನು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟದ ಸ್ಪರ್ಧೆಗಳಾದ ಯುವ ಸಂವಾದ ಭಾಷಣ ಸ್ಪರ್ಧೆ ಚಿತ್ರಕಲಾ ಸ್ಪರ್ಧೆ ಕವನ ರಚನಾ ಸ್ಪರ್ಧೆ ಮೊಬೈಲ್ ರಚನಾ ಸ್ಪರ್ಧೆ ಮೊಬೈಲ್ ಛಾಯಾಚಿತ್ರ ಸ್ಪರ್ಧೆ ಸಮೂಹ ನೃತ್ಯಗಳಲ್ಲಿ ವಿಜೇತರಾದವರಿಗೆ ಪ್ರಶಸ್ತಿ ಪತ್ರಗಳನ್ನು ವಿತರಿಸಲಾಯಿತು